ಬೆಂಗಳೂರು ಪೊಲೀಸ್ ಆಯುಕ್ತ ಕಮಲ್ ಪಂತ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ। ಬೆಂಗಳೂರಿನಲ್ಲಿ ಜನ ವಿರೋಧದ ನೈಟ್ ಕರ್ಫ್ಯೂ ಇನ್ನಷ್ಟು ಬಿಗಿಯನ್ನ ಮಾಡಕ ಮುಂದಾಗ್ತಾ ಇದ್ದಾರೆ। ಜನ ವಿರೋಧದ ನಡುವೆಯೂ ಕೂಡ ನೈಟ್ ಕರ್ಫ್ಯೂನ ಸರ್ಕಾರ ಹೇರಿದೆ। ನೈಟ್ ಕರ್ಫ್ಯೂ ಉಲ್ಲಂಘಿಸಿದರೆ ಕೇಸ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ। ಕಟ್ಟುನಿಟ್ಟಿನ ಕ್ರಮ, ರಾತ್ರಿ 10 ಗಂಟೆಯಿಂದ ಓಡಾಡಕ್ಕೆ ದಾಖಲೆ ಕಡ್ಡಾಯ ಅಂತಿದ್ದಾರೆ। ಆಸ್ಪತ್ರೆ, ಬಸ್ಸು, ರೈಲು, ವಿಮಾನ ನಿಲ್ದಾಣ ಹೋಗೋಕ್ಕೆ ದಾಖಲೆ ಕಡ್ಡಾಯ ಅಂತಿದ್ದಾರೆ। ನಿಯಮ ಉಲ್ಲಂಘಿಸಿದರೆ ಪಬ್, ರೆಸ್ಟೋರೆಂಟ್, ಹೋಟೆಲ್ ಮಾಲೀಕರ ಮೇಲೆ ಕೇಸ್ ಕೂಡ ಹಾಕ್ತಾರಂತೆ। ರಾತ್ರಿ 10 ಗಂಟೆ ಬಳಿಕ ರಸ್ತೆಗಳಿದ್ರೆ ಕೇಸ್ ಹಾಕ್ತಾರಂತೆ। ಯಾವ ಆಧಾರದ ಮೇಲೆ ಕೇಸ್ ಹಾಕ್ತೀರಾ? ಕೊರೋನಾ ರಾತ್ರಿ ಓಡಾಡುತ್ತೆ, ನೀವು ಆಚೆ ಬರಬೇಡಿ ಅಂತನಾ? ಯಾವ ಕೇಸ್ ಹಾಕ್ತೀರಾ ನೀವು? ನೈಟ್ ಕರ್ಫ್ಯೂ ಹೇರಿದ್ದೀವಿ, ನೀವು ಓಡಾಡಬೇಡಿ, ಏನು ಕೆಲಸ ಮುಗಿಸ್ಕೊಂಡು ಹೋಗೋರು ಏನು ಮಾಡಬೇಕು? ದಾಖಲೆ ತೋರಿಸಿ ಅಂತಿದ್ದಾರೆ। ಎಲ್ಲ ದಾಖಲೆ ಇಟ್ಕೊಂಡು ಓಡಾಡಬೇಕು ಇವ್ರಿಗೆ ಇನ್ಮೇಲೆ। ನೋಡ ಎಲ್ಲಿಗೆ ಏನು ಮಾಡ್ತಾರೆ ಅಂತೇಳಿ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಅವ್ರು ಕೊಟ್ಟಿರುವಂಥ ಎಚ್ಚರಿಕೆ ಇದು। ಆದೇಶ ಪ್ರಕಾರ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೆ ನೈಟ್ ಕರ್ಫ್ಯೂ ಇರುತ್ತದೆ। ಇದರಲ್ಲಿ ಯಾರಿಗೆ ಆದೇಶ ಪ್ರಕಾರ ಹೊರಗಡೆ ಬರಲಿಕ್ಕೆ ಅನುಮತಿ ಇದೆ ಅಂದರೆ ಯಾರು ಏರ್ಪೋರ್ಟು, ರೈಲ್ವೆ ಸ್ಟೇಷನಲ್ಲಿ ಹೋಗ್ತಾರೆ, ಇಲ್ಲಾಂದರೆ ರಾತ್ರಿ ಪಾಡಿಯಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಮಾತ್ರ ಇದಕ್ಕೆ ಅವಕಾಶ ಇರುತ್ತದೆ। ಉಳಿದೆಲ್ಲ ಯಾರಿಗೆ ಇಲ್ಲಿ ಎಮರ್ಜೆನ್ಸಿ ಕೆಲಸ ಅವ್ರು ಬಿಟ್ಟರೆ ಬೇರೆ ಯಾರಿಗೆ ಹೊರಗಡೆ ಬರಲಿಕ್ಕೆ ಅವಕಾಶ ಇರಲ್ಲ। ಈ ವ್ಯವಸ್ಥೆ 7ನೇ ತಾರೀಕುವರೆಗೆ ಆದೇಶದಲ್ಲಿ ಇದೆ। ಅದಕ್ಕೆ ನಾವು ಒಂದು ಪೂರಕವಾಗಿ ನಮ್ಮ ಪ್ರತ್ಯೇಕ ಮ್ಯಾಜಿಸ್ಟ್ರೇಟ್ ಆರ್ಡರನ್ನು ಕೂಡ ಇವತ್ತು ಜಾರಿ ಮಾಡ್ತೀವಿ। ಅಲ್ಲರೂ ಜನರು ಇದನ್ನು ಅದು ಪಾಲಿಸಬೇಕು ಮತ್ತು ಇದಕ್ಕೆ ಯಾವ ಥರದ್ದು ಈ ಕಾನೂನು ರೀತಿಯಿಂದ ಅದಕ್ಕೆ ಅಡಚಣೆ ಮಾಡಬಾರ್ದು ಮತ್ತು ಉಲ್ಲಂಘನೆ ಮಾಡಬಾರ್ದು। ಆ ಥರ ಮಾಡಿದರೆ ಅವ್ರ ಮೇಲೆ ಕಾನೂನು ರೀತಿಯಿಂದ ಕ್ರಮ ತಗೋಬೇಕಾಗತ್ತೆ। ನಿಯಮ ಉಲ್ಲಂಘನೆ ಮಾಡಿದವ್ರ ವಿರುದ್ಧವಾಗಿ ಕೇಸ್ ಯಾವ ರೀತಿ ಯಾವ ಇದು ನಮ್ಮ ರೆಗ್ಯುಲರ್ ಪ್ರಕಾರ MDMA ಆ್ಯಕ್ಟಲ್ಲಿ ಕೇಸ್ ಆಗುತ್ತದೆ ಮತ್ತು IPCಯಲ್ಲಿ ಕೂಡ ಮ್ಯಾಜಿಸ್ಟ್ರೇಟ್ ಆರ್ಡರ್ದು ವೈಲೇಷನ್ 188 ಸೆಕ್ಷನ್ ಪ್ರಕಾರ ಕೂಡ ಕೇಸ್ ಆಗುತ್ತೆ। 31ಗೆ ಸರ್ಕಾರದಿಂದ ಸ್ಪಷ್ಟವಾಗಿ ಆದೇಶ ಬಂದಿದೆ। ಯಾವುದು ಪಬ್ಲಿಕ್ ಸ್ಥಳದ ಸಾರ್ವಜನಿಕ ಸ್ಥಳಗಳಲ್ಲಿ ಆಗಲಿ ರೋಡಲ್ಲಿ ಆಗಲಿ ಯಾವ ಕಾರ್ಯಕ್ರಮ ಆಗಲಿಕ್ಕೆ ಅವಕಾಶ ಇಲ್ಲ। ನಾವು ಇನ್ನೊಮ್ಮೆ ಇದು ಸ್ಪಷ್ಟ ಮಾಡ್ತಾ ಇದ್ದೀನಿ। ಈಗ ಯಾರಿಗೆ ನಾವು MG ರೋಡ್, ಕೋರಮಂಗಲ ಮತ್ತು 100 ಫೀಟ್ ರೋಡ್ಗೆ ಇಂದ್ರಾನಗರ್ ಇಲ್ಲಿಗೆ ಬರಲಿಕ್ಕೆ ಅವಕಾಶ ಕೊಡಲ್ಲ। ಆ ಏರಿಯನ್ನು ಸಂಪೂರ್ಣವಾಗಿ ಕಾರ್ಡನ್ ಮಾಡಿ CCTV ಹಾಕ್ಕೊಂಡು ನಮ್ಮ ಸ್ಟಾಫನ್ನು ಹಾಕಿ ಎಲ್ಲ ಕಡೆ ಅವ್ರಿಗೆ ಅಲ್ಲಿ ಚೆಕ್ ಮಾಡ್ತೀವಿ। ಯಾರಿಗೆ ಕಾರಣ ಇಲ್ಲ ಸುಮ್ಮನೆ ಓಡಾಡೋರ ಮೇಲೆ ಕೂಡ ನಾವು ಅಲ್ಲಿ ಆ ದಿವಸ ಅವ್ರ ಮೇಲೆ ಕೂಡ ಕ್ರಮ ತಗೋಬೇಕಾಗುತ್ತದೆ, ಡಿಟೇನ್ ಮಾಡ್ತೀವಿ। ಎಲ್ಲಿ ಅವಶ್ಯಕತೆ ಬಿದ್ದರೆ ಅವರು ಕೂಡ ನಾವು ದಸ್ತಗಿರಿ ಮಾಡಲಿಕ್ಕೆ ಕೂಡ ವ್ಯವಸ್ಥೆ ಮಾಡ್ತೀವಿ। 31 ಓಕೆ, ಕಠಿಣ ಕ್ರಮ ಕೈಗೊಳ್ತಾರಂತೆ, ಕಠಿಣವಾಗಿರುವಂಥ ಕ್ರಮಗಳನ್ನು ಹಾಕ್ತಾರಂತೆ, ಕಟ್ಟುನಿಟ್ಟಾಗಿ ಪಾಲಿಸ್ತೀವಿ ಅಂತಿದ್ದಾರೆ। ಯಾರ ಮೇಲೆ ಪ್ರಯೋಗ ಮಾಡೋಕ್ಕೆ ನಿಂತಿದ್ದೀರಾ ನೀವು? ಹಾಗಿದ್ರೆ BMTC ಬಸ್ಗಳು ಓಡಾಡಲ್ವಾ 10 ಗಂಟೆ ಮೇಲೆ? KSRTC ಬಸ್ಗಳು ಓಡಾಡಲ್ವಾ? ನನ್ನ ಸಹೋದ್ಯೋಗಿ ಉಮೇಶ್ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ। ಉಮೇಶ್, ಈಗ ಹಲವು ರೀತಿಯಾದಂಥ ಪ್ರಶ್ನೆಗಳು ಎದ್ದೇಳುತ್ತೆ। ಕೆಲವು ವರ್ಗಗಳಿಗೆ ಮಾತ್ರ ಓಡಾಡೋಕ್ಕೆ ಬಿಟ್ಟು ಒಂದು ಕಡೆಗೆ ಬಸ್ ಎಲ್ಲೂ ನಿಲ್ಲಿಸೋದಿಲ್ಲ, ಏನೂ ಮಾಡಲ್ಲ, ಅದ್ರ ಪಾಡಿಗೆ ಅದಿರುತ್ತೆ। ಇವರಿಗೆ ಏನು ತೋರಿಸ್ಬೇಕಂತೆ ದಾಖಲೆ? ಹಾಗಿದ್ರೆ ಈಗ ಬೇರೆ ಬೇರೆ ಬೆಂಗಳೂರಿನಲ್ಲಿರುವಂಥ ಬ್ಯಾಚುಲರ್ಸ್ಗಳಿರ್ತಾರೆ, ಅವರು ಡಿಪೆಂಡ್ ಆಗುವಂಥದ್ದು ಫುಟ್ಪಾತ್ ಮೇಲಿರುವಂಥ ತಳ್ಳೋ ಗಾಡಿಗಳ ಮೇಲಿರುವಂಥದ್ದು, ಅದನ್ನೆಲ್ಲ ಬಂದ್ ಮಾಡಿಸ್ಬಿಟ್ರೆ ಇವ್ರಿಗೆ ಏನು ಯಾವ ರೀತಿಯಾಗಿ ಹೊಡೆತ ಕೊಡುತ್ತೆ ಅಂತ ಅರಿವಿದೆಯಾ ಇವರಿಗೆಲ್ಲ? ಅರುಣ್, ಇಲ್ಲಿ ಪ್ರಮುಖವಾಗಿ ಹೊಸ ವರ್ಷ ಆಚರಣೆಗೆ ಬ್ರೇಕ್ ಬೀಳೋದು ಮತ್ತು ನಾಳೆಯಿಂದ ಸ್ಟಾರ್ಟ್ ಆಗುವಂಥ ನೈಟ್ ಕರ್ಫ್ಯೂನ ಎಫೆಕ್ಟಿವ್ ಆಗಿ ಜಾರಿಗೆ ತರೋದು ಪ್ರಮುಖವಾಗಿ ಅವರಿಗೆ ಆ ಸಂಬಂಧಪಟ್ಟಾಗಿ ಸೂಚನೆ ಬಂದಿರುವಂಥದ್ದು। ಹಾಗಾಗಿ ಸರ್ಕಾರದ ಗೈಡ್ಲೈನ್ಸ್ಗಳೇನಿದ್ದಾವೆ ಅದನ್ನು ಯಥಾವತ್ತಾಗಿ ನಾವು ಜಾರಿ ಮಾಡೋದಷ್ಟೇ ನಮ್ಮ ಕೆಲಸ। ಹಾಗಾಗಿ ಈ ಬಾರಿ ಹೊಸ ವರ್ಷಾಚರಣೆ ಮತ್ತು ನೈಟ್ ಕರ್ಫ್ಯೂಗೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅದನ್ನು ಸಿದ್ಧತೆ ಮಾಡ್ಕೊಂಡಿದ್ದೀವಿ। ಅನಾವಶ್ಯಕವಾಗಿ ಯಾರೂ ಕೂಡ 10 ಗಂಟೆ ನಂತರದಲ್ಲಿ ಓಡಾಡೋಂಗಿಲ್ಲ। ಒಂದು ವೇಳೆಯಲ್ಲಿ ಏನಾದರೂ ಓಡಾಡಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಇಟ್ಕೊಂಡಿರಬೇಕು। ಅಂದರೆ ಏರ್ಪೋರ್ಟ್ ಮುಖಾಂತರ ಸಂಚಾರ ಮಾಡುವಂಥವರು, ರೈಲ್ ಮುಖಾಂತರ ಓಡಾಟ ಮಾಡುವಂಥವ್ರು ಮತ್ತು ಇಂಟರ್ ಸ್ಟೇಟು ಏನು ಜಿಲ್ಲೆಗಳಿಗೆ ಹೋಗುವಂಥವ್ರು ಏನಿರ್ತಾರೆ ಅಂಥವರು ತಮ್ಮ ಟಿಕೆಟ್ ಏನು ಬುಕ್ ಮಾಡಿರ್ತಾರೆ ಅಥವಾ ಅಲ್ಲಿ ತೊಗೊಂಡು ವಾಪಸ್ಸು ಟಿಕೆಟ್ ತೊಗೊಂಬಂದಿರ್ತಾರೆ, ಆ ಟಿಕೆಟ್ ತೋರಿಸಿ ಓಡಾಟ ಮಾಡ್ಬೋದು। ಅದು ಹೊರತುಪಡಿಸಿದರೆ ಬೇರೆ ಯಾರಿಗೂ ಕೂಡ ಅವಕಾಶ ಕೊಡೋದಿಲ್ಲ। ಒಂದು ವೇಳೆಯಲ್ಲಿ ಅನಾವಶ್ಯಕವಾಗಿ ಯಾರಾದರೂ ಹೊರಗಡೆ ಬಂದು ಸಿಕ್ಕಿಬಿದ್ರೆ ಅಂಥವ್ರ ವಿರುದ್ಧ ಕೇಸ್ ದಾಖಲು ಮಾಡೋದ್ರ ಜೊತೆಗೆ ಆ ಗಾಡಿನ ಸೀಸ್ ಕೂಡ ಮಾಡ್ತೀವಿ। ಈ ಸಾರಿ ಯಾರಿಗೂ ಕೂಡ ಅವಕಾಶ ಕೊಡೋದಿಲ್ಲ ಮತ್ತು ಯಾವುದೇ ರೀತಿಯ ಪಾಸ್ಗಳು ಕೂಡ ಇರೋದಿಲ್ಲ ಅಂತ ಈಗಾಗಲೇ ಹೇಳಿರುವಂಥದ್ದು। ಈ ಹಿಂದೆ ಕೂಡ ಕೆಲವೊಂದು ಬಾರಿ ಕಳೆದ ವರ್ಷದಲ್ಲಿ पास इश्यू आ पास नकलु साकष्टु जन ओडाडिद्दंतद नोडिद्वी। हागागि ई सारी यारिगू कूड पास इरोदिल्ल, आस्पत्रेगळिगे होगुवंतवरु इद्रू कूड अवर जोते ओब्बरष्टे होगोक्के अवकाश, बेरे यारू कूड अनावश्यकवागि ओडाडबारदु अंत ईग आ पोलीस कमिश्नर तेळिसिरुवंतद्दु। आ संबंधपट्ट हागे अदन्न एरडु एनु होस वर्षाचರಣೆ मत्ते आ नैट कर्फ्यून एष्टु एफेक्टिव आगि जारिगोळिसोके साध्य अष्टु एफेक्टिव आगि नावु जारिगोळिस्तीवि अन्नो निट्टिनल्लि ईग पोलीस कमिश्नर ईगागलೇ ಇವತ್ತು ಮಧ್ಯಾಹ್ನ ಮತ್ತೊಂದು ಬಾರಿ ಎಲ್ಲ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ಸೇರಿ ಅದನ್ನ ಜಾರಿಗೊಳಿಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿರುವಂತದ್ದು। ಅರುಣ್, ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು।